नमस्कार वेलकम टू नीड्स अ पब्लिक स्नेहितरे इवत्तिन एपिसोड अल्ली ओंदु नालकु बेस्ट वाट्सएप ट्रिक्स गळ बग्गे निमगे माहितिने तिळिसिकोडुत्तीनि हौदु इवाग निम्म मक्कळु मोबाइल फोन अल्ली आन्लैन क्लासेस गळन्नु अटेंड माड्तीनि अंत हेळिबिट्टु बेरोबर जोते वाट्सएप नल्ली चाट माड्ता इरुत्तारे निमगे काणबारदु अंत निम्मन्न ब्लॉक सहित माडिरुत्तारे ಅಷ್ಟೇ ಅಲ್ಲದೇನೆ ನಿಮ್ಮ ಬಾಯ್ಫ್ರೆಂಡ್ ಆಗಿರ್ಬೋದು ಅಥವಾ ಗರ್ಲ್ಫ್ರೆಂಡ್ ಆಗಿರ್ಬೋದು ಅವರು ನಿಮ್ಮನ್ನ ವಾಟ್ಸಪ್ನಲ್ಲಿ ಬ್ಲಾಕ್ ಮಾಡಿರ್ತಾರೆ ಸ್ಟಿಲ್ ನೀವು ಅವರನ್ನ ಈಸಿ ವೇ ಮೂಲಕ ವಾಟ್ಸಪ್ನಲ್ಲಿ ಟ್ರ್ಯಾಕ್ ಮಾಡ್ಬೋದು ಸೊ ಅವರು ಎಷ್ಟು ಗಂಟೆ ಆನ್ಲೈನಲ್ಲಿ ಇದ್ದಾರೆ ಎಷ್ಟು ಗಂಟೆ ಆಫ್ಲೈನಲ್ಲಿ ಇದ್ದಾರೆ ಸೊ ಒಂದು ಮಂತಲ್ಲಿ ಅವರು ಎಷ್ಟು ದಿನ ವಾಟ್ಸಪ್ನ ಯೂಸ್ ಮಾಡಿದ್ದಾರೆ ಹೀಗೆಲ್ಲ ಒಂದು ಎಲ್ಲ ಮಾಹಿತಿನ ನೀವು ಈಸಿ ವೇ ಮೂಲಕ ಟ್ರ್ಯಾಕ್ ಕೂಡ ಮಾಡ್ಬೋದು ಇದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ಈ ವಿಡಿಯೋನ ಫೇಸ್‌ಬುಕ್ನಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ನಮ್ಮ ಫೇಸ್‌ಬುಕ್ ಪೇಜ್ನ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ನೀವೇನಾದರೂ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ಓಕೆ ಫಸ್ಟ್ ಟ್ರಿಕ್ಸ್ ವಾಟ್ಸ್ಆಪ್ ನಂಬರ್ ಟ್ರ್ಯಾಕಿಂಗ್ ಹೌದು ನಿಮ್ಮ ಮನೆಯಲ್ಲಿ ಮಕ್ಕಳು ಆನ್ಲೈನ್ ಕ್ಲಾಸಸ್ ಗಳನ್ನು ಅಟೆಂಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ವಾಟ್ಸ್ಆಪ್ ನಲ್ಲಿ ಬೇರೆಯವರ ಜೊತೆ ಚಾಟ್ ಮಾಡ್ತಾ ಇರ್ತಾರೆ ವಾಟ್ಸ್ಆಪ್ ನಲ್ಲಿ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ ಸೋ ಅದನ್ನ ನೀವು ಈಜಿ ವೇ ಮೂಲಕ ಟ್ರ್ಯಾಕ್ ಮಾಡಬಹುದು ಅಷ್ಟೇ ಅಲ್ಲದೆ ನಿಮ್ಮ ಬಾಯ್ಫ್ರೆಂಡ್ ಅಥವಾ ಗರ್ಲ್ಫ್ರೆಂಡ್ ನಿಮ್ಮನ್ನ ವಾಟ್ಸ್ಆಪ್ ನಲ್ಲಿ ಬ್ಲಾಕ್ ಮಾಡಿದ್ರು ಅಂತಂದ್ರೆ ಸ್ಟಿಲ್ ನೀವು ಅವರನ್ನ ಈಜಿ ವೇ ಮೂಲಕ ಟ್ರ್ಯಾಕ್ ಮಾಡಬಹುದು ಅವರು ಎಷ್ಟು ಹೊತ್ತು ಆನ್ಲೈನ್ ಅಲ್ಲಿ ಇದ್ದಾರೆ ಎಷ್ಟು ಹೊತ್ತು ಆಫ್ಲೈನ್ ಅಲ್ಲಿ ಇದ್ದಾರೆ ಆಮೇಲೆ ಅವರು ಆಫ್ಲೈನ್ ಹೋದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಮತ್ತೆ ಆನ್ಲೈನ್ ಬಂದ ತಕ್ಷಣ ಕೂಡ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಸೋ ಹೇಗೆ ಇದನ್ನೆಲ್ಲ ಮಾಡೋದು ಅಂತ ನೋಡಿದ್ರೆ ವಾಟ್ಸ್ಆಪ್ ಟ್ರ್ಯಾಕಿಂಗ್ ಅಂತ ಒಂದು ಅಪ್ಲಿಕೇಶನ್ ಇದೆ ಫ್ರೀ ಆಫ್ ಕಾಸ್ಟ್ ಗೆ ಒಂದು ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ನಲ್ಲಿ ಸಿಗುತ್ತೆ ಸೋ ಇದೊಂದು ಲೀಗಲ್ ಅಪ್ಲಿಕೇಶನ್ ಆಯ್ತಾ ಸೋ ಈ ಅಪ್ಲಿಕೇಶನ್ ಅನ್ನು ನೀವು ಈಸಿ ವೇ ಮೂಲಕ ಇನ್ಸ್ಟಾಲ್ ಮಾಡ್ಕೊಳ್ಳಬಹುದು ಇದರ ಡಿಸ್ಕ್ರಿಪ್ಷನ್ ಅಲ್ಲಿ ಸಹಿತ ಲಿಂಕ್ ಇದೆ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಮೊಬೈಲ್ ನಂಬರ್ ನ ಆಡ್ ಮಾಡಿ ನೀವು ಯಾವ ವಾಟ್ಸ್ಆಪ್ ನಂಬರ್ ನ ಟ್ರ್ಯಾಕ್ ಮಾಡಬೇಕು ಅನ್ಕೊಂಡಿರ್ತೀರಾ ಅದನ್ನ ಆಡ್ ಮಾಡಿ ಆಡ್ ಮಾಡಿದ ನಂತರ ಸೋ ಅವರು ಎಷ್ಟು ಹೊತ್ತಿಗೆ ಆಫ್ಲೈನ್ ಹೋದ್ರು ಎಷ್ಟು ಹೊತ್ತಿಗೆ ಆನ್ಲೈನ್ ಬಂದ್ರು ಆಮೇಲೆ ಅವರು ಒಂದು ದಿವಸಕ್ಕೆ ವಾಟ್ಸ್ಆಪ್ ನಲ್ಲಿ ಎಷ್ಟು ಹೊತ್ತು ಆನ್ಲೈನ್ ಇದ್ದಾರೆ ಎಷ್ಟು ಹೊತ್ತು ಆಫ್ಲೈನ್ ಅಲ್ಲಿ ಇದ್ದಾರೆ ಆಮೇಲೆ ಮಂತ್ಲಿ ಬೇಸಿಸ್ ಸಹಿತ ನಿಮಗೆ ಒಂದು ಬಾರ್ ಗ್ರಾಫ್ ರೀತಿಯಲ್ಲಿ ನಿಮಗೆ ಎಲ್ಲಾ ಒಂದು ಮಾಹಿತಿ ಈ ಒಂದು ಅಪ್ಲಿಕೇಶನ್ ಮೂಲಕ ನಿಮಗೆ ಸಿಗುತ್ತೆ ಸೂಪರ್ ಅಲ್ವಾ ನಿಮಗೆ ಹೆಲ್ಪ್ಫುಲ್ ಆಯ್ತು ಅನ್ಕೋತೀನಿ ಈ ಟ್ರಿಕ್ಸ್ ಹೆಲ್ಪ್ಫುಲ್ ಆಗಿತ್ತು ಅಂತಂದ್ರೆ ಮಿಸ್ ಮಾಡದೆ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ ಓಕೆ ಇನ್ನ ನೆಕ್ಸ್ಟ್ ಟ್ರಿಕ್ಸ್ ವಾಟ್ಸ್ಆಪ್ ಗೆ ಬರುವಂತ ಒಂದು ಎಲ್ಲಾ ಇಮೇಜಸ್ ಗಳನ್ನು ಒಂದು ನಮ್ಮ ಗ್ಯಾಲರಿ ನಲ್ಲಿ ಕಾಣದೆ ಇರುವ ರೀತಿ ಮಾಡೋದು ಸೋ ನಿಮಗೆ ಬೇಕಾದರೂ ಅವರ ಒಂದು ಇಮೇಜಸ್ ಗಳನ್ನು ಫೋಟೋಸ್ ಗಳನ್ನು ನಿಮ್ಮ ವಾಟ್ಸ್ಆಪ್ ನಂಬರ್ ಗೆ ಅವರು ಸೆಂಡ್ ಮಾಡ್ತಾ ಇರ್ತಾರೆ ಸೋ ನಿಮಗೆ ಸೆಂಡ್ ಮಾಡಿದ ತಕ್ಷಣ ಅವರು ಏನು ಮಾಡ್ತಾರೆ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ಎಲ್ಲಾ ಒಂದು ಇಮೇಜಸ್ ಗಳು ನಿಮ್ಮ ಗ್ಯಾಲರಿ ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರ್ತವೆ ಸೋ ಇನ್ ಕೇಸ್ ನಿಮ್ಮ ಫೋನ್ ಅನ್ನು ನಿಮ್ಮ ಮನೆಯಲ್ಲಿ ಯಾರಾದರೂ ತಗೊಂಡ್ರು ಅಂತಂದ್ರೆ ಗ್ಯಾಲರಿ ಓಪನ್ ಮಾಡಿದ್ರು ಅಂತಂದ್ರೆ ಸೋ ನಿಮ್ಮ ಒಂದು ವಾಟ್ಸ್ಆಪ್ ಗೆ ಬಂದಿರತಕ್ಕಂತ ಒಂದು ಎಲ್ಲಾ ಮೆಸೇಜ್ ಗಳು ನಿಮ್ಮ ಗ್ಯಾಲರಿ ನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರ್ತವೆ ಸೋ ಇದನ್ನು ಸಹಿತ ನಾವು ಈಸಿ ವೇ ಮೂಲಕ ಹೈಡ್ ಮಾಡಬಹುದು ಸೋ ಹೇಗೆ ಹೈಡ್ ಮಾಡೋದು ಅಂತ ನೋಡಿದಾದ್ರೆ ನೀವು ಯಾವ ಒಂದು ವ್ಯಕ್ತಿಯ ಫೋಟೋಸ್ ಗಳನ್ನು ನಿಮಗೆ ಕಳಿಸ್ತಾ ಇರ್ತಾರೋ ಅವರ ಒಂದು ಪ್ರೊಫೈಲ್ ಅನ್ನು ಓಪನ್ ಮಾಡಿಬಿಟ್ಟು ಪ್ರೊಫೈಲ್ ನ ಓಪನ್ ಮಾಡಿದ ನಂತರ ಕೆಳಗಡೆ ನಿಮಗೆ ಇಲ್ಲಿ ಒಂದು ವಿಸಿಬಿಲ್ ಮೀಡಿಯಾ ವಿಸಿಬಿಲಿಟಿ ಅಂತ ಒಂದು ಆಪ್ಷನ್ ಕಾಣಿಸಿಕೊಳ್ಳುತ್ತೆ ಸೋ ಮೀಡಿಯಾ ವಿಸಿಬಿಲಿಟಿ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ಡಿಫಾಲ್ಟ್ ಸೆಲೆಕ್ಟ್ ಆಗಿರುತ್ತೆ ಸೋ ಈಗ ನೀವು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕು ಸೋ ನೋ ಅಂತ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಅವರು ನಿಮಗೆ ಇಮೇಜಸ್ ಗಳನ್ನು ಸೆಂಡ್ ಮಾಡಿದ್ರು ಅಂತಂದ್ರೆ ಎಲ್ಲ ಆಟೋಮ್ಯಾಟಿಕ್ ಆಗಿ ಡೌನ್ಲೋಡ್ ಆದರೂ ಕೂಡ ಯಾವುದೇ ಒಂದು ಇಮೇಜಸ್ ಗಳು ನಿಮ್ಮ ಒಂದು ಗ್ಯಾಲರಿ ನಲ್ಲಿ ರಿಫ್ಲೆಕ್ಟ್ ಆಗಲ್ಲ ಸೋ ಇದರ ಬದಲಾಗಿ ಈ ಒಂದು ಎಲ್ಲಾ ಫೋಟೋಸ್ ಗಳು ಒಂದು ಸೀಕ್ರೆಟ್ ಫೋಲ್ಡರ್ ನಲ್ಲಿ ಒಂದು ಪ್ರೈವೇಟ್ ಫೋಲ್ಡರ್ ನಲ್ಲಿ ಸೇವ್ ಆಗಿರುತ್ತೆ ಸೋ ಈ ಒಂದು ಫೋಟೋಸ್ ಗಳನ್ನು ನೀವು ಹೇಗೆ ಆಕ್ಸೆಸ್ ಮಾಡೋದು ಅಂತ ನೋಡಿದ್ರೆ ನಿಮ್ಮ ಮೊಬೈಲ್ ಫೋನ್ ನ ಒಂದು ಸ್ಟೋರೇಜ್ ನ ಓಪನ್ ಮಾಡಿ ಇಂಟರ್ನಲ್ ಸ್ಟೋರೇಜ್ ನ ಓಪನ್ ಮಾಡಿ ಇಂಟರ್ನಲ್ ಸ್ಟೋರೇಜ್ ನ ಓಪನ್ ಮಾಡಿದ ನಂತರ ಕೆಳಗಡೆ ಭಾಗದಲ್ಲಿ ಒಂದು ವಾಟ್ಸ್ಆಪ್ ಅಂತ ಒಂದು ಫೋಲ್ಡರ್ ನಿಮಗೆ ಕಾಣಿಸಿಕೊಳ್ಳುತ್ತೆ ವಾಟ್ಸ್ಆಪ್ ಫೋಲ್ಡರ್ ನ ಓಪನ್ ಮಾಡಿ ಇದಾದ ನಂತರ ಮೀಡಿಯಾ ಅಂತ ಒಂದು ಫೋಲ್ಡರ್ ಇರುತ್ತೆ ಮೀಡಿಯಾ ಫೋಲ್ಡರ್ ನ ಸೆಲೆಕ್ಟ್ ಮಾಡಿ ಇದಾದ ನಂತರ ವಾಟ್ಸ್ಆಪ್ ಮೆಸೇಜಸ್ ಸಾರಿ ವಾಟ್ಸ್ಆಪ್ ಇಮೇಜಸ್ ಅಂತ ಒಂದು ಫೋಲ್ಡರ್ ಇರುತ್ತೆ ಇದನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಪ್ರೈವೇಟ್ ಅಂತ ಫೋಲ್ಡರ್ ಕಾಣಿಸಿಕೊಳ್ಳುತ್ತೆ ಈ ಒಂದು ಪ್ರೈವೇಟ್ ಫೋಲ್ಡರ್ ನಲ್ಲಿ ಎಲ್ಲಾ ಒಂದು ಇಮೇಜಸ್ ಗಳು ಇಲ್ಲಿ ನಿಮಗೆ ಸೇವ್ ಆಗಿರುತ್ತೆ ಸೊ ಹೀಗೆ ನೀವು ಒಂದು ಈಸಿ ವೇ ಮೂಲಕ ಎಲ್ಲಾ ಒಂದು ಇಮೇಜಸ್ ಗಳನ್ನು ಪ್ರೈವೇಟ್ ಫೋಲ್ಡರ್ ನಲ್ಲಿ ನೀವು ಸೇವ್ ಮಾಡಬಹುದು ಓಕೆನಾ ನೆಕ್ಸ್ಟ್ ಟ್ರಿಕ್ಸ್ ವಾಟ್ಸ್ಆಪ್ ನಲ್ಲಿ ಒಂದು ಫಾಂಟ್ಸ್ ಗಳನ್ನು ಯಾವ ರೀತಿ ಚೇಂಜ್ ಮಾಡೋದು ಮೆಸೇಜ್ ಮಾಡುವಾಗ ಆಗಿರಬಹುದು ಅಥವಾ ಸ್ಟೇಟಸ್ ಅನ್ನು ಸೆಟ್ ಮಾಡುವಾಗ ಬೇರೆ ಬೇರೆ ಫಾಂಟ್ಸ್ ಅನ್ನು ಈಸಿ ವೇ ಮೂಲಕ ಯಾವ ರೀತಿ ಸೆಟ್ ಮಾಡೋದು ಕಲರ್ ಯಾವ ರೀತಿ ಸೆಟ್ ಮಾಡೋದು ಅಂತ ನೋಡೋದಾದ್ರೆ ಫಾರ್ ಎಕ್ಸಾಂಪಲ್ ನೋಡ್ತಾ ಇದ್ರೆ ನನ್ನ ಒಂದು ವಾಟ್ಸ್ಆಪ್ ನಲ್ಲಿ ಒಂದು ಸ್ಟೇಟಸ್ ಅನ್ನು ಹಾಕೋತಾ ಇದ್ದೀನಿ ಒಂದು ಕಂಪ್ಯೂಟರ್ ಫೋಟೋವನ್ನು ಸ್ಟೇಟಸ್ ಹಾಕೋತಾ ಇದ್ದೀನಿ ಹಾಕೊಂಡ ನಂತರ ಕೆಳಗಡೆ ಒಂದು ಕ್ಯಾಪ್ಷನ್ ಬರಬೇಕಾಗಿದೆ ಈಗ ಪಿಸಿ ಅಂಡರ್ 10K ಅಂತ ಕ್ಯಾಪ್ಷನ್ ಬರೀತಾ ಇದ್ದೀನಿ ಸೊ ಕ್ಯಾಪ್ಷನ್ ಬರೆದ ನಂತರ ನಮಗೆ ಯಾವ ಪ್ಲೇಸ್ ಅಲ್ಲಿ ಆ ಒಂದು ಕ್ಯಾಪ್ಷನ್ ಇರಬೇಕು ಅದನ್ನ ನೀಟಾಗಿ ಸೆಟ್ ಮಾಡಿ ಸೆಟ್ ಮಾಡಿದ ನಂತರ ನೋಡ್ತಾ ಇದ್ದ ರೈಟ್ ಸೈಡ್ ಅಲ್ಲಿ ಒಂದು ಕಲರ್ಸ್ ಅನ್ನ ಚೇಂಜ್ ಮಾಡಕ್ಕೆ ಒಂದು ಕಲರ್ ಪಾಟ್ ಅನ್ನ ಕೊಟ್ಟಿದ್ದಾರೆ ಒಂದು ಲೈನ್ ಕೊಟ್ಟಿದ್ದಾರೆ ಸೊ ಅದ್ರ ಮೇಲೆ ನೀವು ಮೇಲ್ಗಡೆಯಿಂದ ಕೆಳಗಡೆ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ತಾ ಹೋದ್ರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಕಲರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇದು ನಿಮಗೆ ಗೊತ್ತಿದೆ ಅನ್ಕೋತೀನಿ
सो निमगे बेकाद कलर नहीं सेट नंतर बलगड़े एडगड़े नीटी निधान के ड्रैग माता हि अरे नाकु फॉन्ट्स स्टाइल निम्गे व्हाट्सएप अब निम्गे चेंज आगता होते सो निम्गे बेकाद फॉन्ट ईजी वे मूलक सेट करेक्टी नहीं स्टेटस हाकबोदु सो इष्टे व्हाट्सएप फ्रेंड्स जो चैट बेरे बेरे फॉन्ट्स यूज माती अरे फॉन्ट्स अंत वो अप्लिकेशन अप्लिकेशन नेरवाद लिंक वीडियो डिस्क्रिप्शन को प्ले स्टोर कूड़ा अब सिगुत्ते इंस्टॉल ಮಾಡ್ಕೊಂಡು ಬೇರೆ ಬೇರೆ ಫಾಂಟ್ ಸ್ಟೈಲ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಚಾಟ್ ಕೂಡ ಮಾಡಬಹುದು. ಓಕೆನಾ ನೆಕ್ಸ್ಟ್ ಟ್ರಿಕ್ಸ್ ಮತ್ತೆ ಸಿಐಡಿ ಟ್ರಿಕ್ಸ್ ಅಂತಾನೆ ಹೇಳಬಹುದು. ನಿಮ್ಮ ಮನೆಯಲ್ಲಿ ಮಕ್ಕಳು ಬೇರೆ ಬೇರೆ ವ್ಯಕ್ತಿಗಳ ಜೊತೆ ವಾಟ್ಸ್ಆಪ್ ನಲ್ಲಿ ಚಾಟ್ ಮಾಡ್ತಾ ಇದ್ದಾರೆ. ಸೋ ಅವರು ಎಷ್ಟು ಮೆಸೇಜ್ ಅವರಿಗೆ ಕಳಿಸಿದ್ರು, ಯಾರ ಜೊತೆ ಎಷ್ಟು ಚಾಟ್ ಮಾಡಿದ್ರು, ಆಮೇಲೆ ಇಮೇಜಸ್ ಗಳನ್ನು ಎಷ್ಟು ಕಳಿಸಿದ್ದಾರೆ, ರಿಸೀವ್ ಮಾಡ್ಕೊಂಡಿದ್ರು ಅಂತ ಎಲ್ಲಾ ಒಂದು ಈಜಿ ವೇ ಮೂಲಕ ನೀವು ಫೈಂಡ್ ಔಟ್ ಮಾಡಬಹುದು. ಹೇಗೆ ಅಂತ ನೋಡೋದಾದ್ರೆ ಅವರ ಒಂದು ವಾಟ್ಸ್ಆಪ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಡೇಟಾ ಅಂಡ್ ಸ್ಟೋರೇಜ್ ಯೂಸೇಜ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಸೋ ಅದನ್ನ ಕ್ಲಿಕ್ ಮಾಡಿ, ಇದಾದ ನಂತರ ಸ್ಟೋರೇಜ್ ಯೂಸೇಜ್ ಮೇಲೆ ನೀವು ಕ್ಲಿಕ್ ಮಾಡಿದ ನಂತರ ಸೋ ಅವರು ಯಾರ್ಯಾರ ಜೊತೆ ಚಾಟ್ ಮಾಡಿದ್ರು ಅಂತ ಎಲ್ಲ ನಿಮಗೆ ದೊಡ್ಡ ಲಿಸ್ಟೇ ಸಿಗ್ಲಿ ಸಿಗುತ್ತೆ. ಅವಾಗ ಪರ್ಟಿಕ್ಯುಲರ್ ವ್ಯಕ್ತಿ ಒಂದು ನಂಬರ್ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೋ ಇಲ್ಲಿ ನೋಡ್ತಾ ಇದ್ರಾ ಎಷ್ಟು ಟೆಕ್ಸ್ಟ್ ಮೆಸೇಜ್ ಮಾಡಿದ್ದಾರೆ, ಎಷ್ಟು ಕಾಂಟ್ಯಾಕ್ಟ್ಸ್ ಅನ್ನು ಶೇರ್ ಮಾಡಿದ್ದಾರೆ, ಲೊಕೇಶನ್ ಸೆಂಡ್ ಮಾಡಿದ್ದಾರೆ, ಫೋಟೋಸ್ ಸೆಂಡ್ ಮಾಡಿದ್ದಾರೆ, ಅಂದರೆ ರಿಸೀವ್ ಮಾಡ್ಕೊಂಡಿದ್ರೆ ಎಲ್ಲ ನಿಮಗೆ ಡೀಟೇಲ್ ಆಗಿ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಇದಿಷ್ಟು ಇವತ್ತಿನ ಒಂದು ಟ್ರಿಕ್ಸ್ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.